ಒಂದು ಕಡೆ ಕರ್ನಾಟಕ ಚುನಾವಣಾ ಅಖಾಡದಲ್ಲಿ ಚುನಾವಣೆ ಕ್ಯಾಂಪೇನ್ ಅಬ್ಬರ ಜೋರಾಗಿದೆ ಮತ್ತೊಂದು ಕಡೆ ಮೋದಿ ವಿಷಸರ್ಪ ಎಂದ ಖರ್ಗೆ ಹೇಳಿಕೆಯ ಜ್ವಾಲಾಮುಖಿ ಖರ್ಗೆ ಹೇಳಿಕೆ ಖಂಡಿಸಿ ಮುಗಿಬಿದ್ದ ಬಿಜೆಪಿ ಪಾಳಿಯ ಸೋನಿಯಾ ವಿಷಕನ್ಯೆಯಿಂದ ಯತ್ನಾಳ್ ವಿವಾದ ನಿನ್ನೆಯ ಮೈಸೂರು ಗಲಾಟೆ ಮಾಡಿಸಿದ್ಯಾರು ಸಿದ್ದು ವರ್ಧ ಸಂಸದ ಸಿಂಹ ವಾಕ್ ಪ್ರಹಾರ ಹೇಗಿತ್ತು ನಾಳೆಯಿಂದ ರಾಜ್ಯ ಚುನಾವಣಾ ಅಖಾಡಕ್ಕೆ ಪಿಎಂ ಮೋದಿ ಎಂಟ್ರಿ ಬೆಂಗಳೂರಿನಲ್ಲಿ ಹೇಗಿದೆ ಮೋದಿ ರೋಡ್ ಶೋಗೆ ತಯಾರಿ ರಾಜ್ಯ ರಾಜಕೀಯದ ಇಡೀ ದಿನದ ಪ್ರಮುಖ ಸುದ್ದಿಗಳ ಸಂಕ್ಷಿಪ್ತ ವರದಿ ಕರ್ನಾಟಕ ಟಾಪ್ 20 ಯಲ್ಲಿ ನಾನು ದಿವ್ಯ ಜ್ಯೋತಿ ಚುನಾವಣೆ ಹೊತ್ತಲ್ಲಿ ರಾಜ್ಯದಲ್ಲಿ ವಿಷಸರ್ಪ ಸಮರ ಜೋರಾಗಿದೆ ನಿನ್ನೆ ಪ್ರಧಾನಿ ಮೋದಿ ವಿಷಸರ್ಪ ಇದ್ದಂತೆ ಅಂತ ಖರ್ಗೆ ಗುಡುಗಿದ್ರು ಆದರೆ ಕೆಲವೇ ಹೊತ್ತಿನಲ್ಲಿ ತಮ್ಮ ಹೇಳಿಕೆಗೆ ಖರ್ಗೆ ಉಲ್ಟಾ ಹೊಡೆದರು ಆದರೆ ಬಿಜೆಪಿ ಮಾತ್ರ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದೆ ಬಿಜೆಪಿ ಶಾಸಕ ಯತ್ನಾಳ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ಟೀಕಿಸುವ ಭರದಲ್ಲಿ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ ಮೋದಿ ನಾಗರಹಾವು ಆದರೆ ಸೋನಿಯಾ ವಿಷಕನ್ಯೇನಾ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಸೋನಿಯಾ ಚೀನಾ ಪಾಕಿಸ್ತಾನದ ಏಜೆಂಟ್ ಇದ್ದಂತೆ ರಾಹುಲ್ ಗಾಂಧಿ ಒಬ್ಬ ಹುಚ್ಚ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಇನ್ನು ಯತ್ನಾಳ್ ಹೇಳಿಕೆಗೆ ಕಾಂಗ್ರೆಸ್ ಪಾಳೆಯ ಸಹ ತಿರುಗೇಟು ಕೊಟ್ಟಿದೆ ಬಿಜೆಪಿಗರ ಹೇಳಿಕೆಗಳೇ ವಿಷಕಾರುವಂತಿದೆ ಈಶ್ವರಪ್ಪ ಯತ್ನಾಳ್ ಅಥವಾ ಮೋದಿಯೇ ಆಗಲಿ ಬಿಜೆಪಿಯ ಹುಟ್ಟುಗುಣವೇ ವಿಷಕಾರೋದು ಯತ್ನಾಳ್ ತರಹದವರಿಗೆ ಬಿಜೆಪಿಯವರು ತರಬೇತಿ ಕೊಟ್ಟಿರೋದೇ ಹಾಗೆ ಅಂತ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಟಾಂಗ್ ಕೊಟ್ಟರೆ ಇತ್ತ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಈಗಾಗಲೇ ಖರ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಮತ್ತೆ ಅದರ ಬಗ್ಗೆ ಚರ್ಚೆ ಯಾಕೆ ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಬೇರೊಂದಿಲ್ಲ ಅಂತ ವಿವಾದಕ್ಕೆ ಇತಿಶ್ರೀ ಹಾಡಿದ್ದಾರೆ ಅದಕ್ಕೆ ನಾಗರಹಾವಿಗೆ ಓಡಿಸ್ತಾರೆ ವಿಷಕಚ್ಚತರತ್ತೆ ನಿಮ್ಮ ಪಾರ್ಟಿ ನೀವೇನು ಯಾರ ಮ್ಯಾಕ್ ಕುಣಿಲಕ್ಕೆ ಹತ್ತಿರಲ್ಲ ಸೋನಿಯಾ ಗಾಂಧಿ ಏನು ವಿಷಕನ್ನೇ ನಂಗಾದ್ರೆ ಜನರು ಬೇರೆಯವರಿಗೆ ನನ್ನ ಮಾತಿನಿಂದ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇದೆಯಾ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಮತಬೇಟೆ ಮುಂದುವರೆಸಿದ್ದಾರೆ ಧಾರವಾಡದ ನವಲಗುಂದಕ್ಕೆ ಆಗಮಿಸಿದ ಅಮಿತ್ ಶಾ ಅಣ್ಣಗೇರಿಯಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ನವಲಗುಂದ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಂಕರ್ ಪಾಟೀಲ್ ಮುನೇನಕೊಪ್ಪರ ಪರ ಅಮಿತ್ ಶಾ ಪ್ರಚಾರ ನಡೆಸಿದರು ಈ ವೇಳೆ ಭಾಷಣ ಮಾಡಿದ ಅಮಿತ್ ಶಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಹರಿಹಾಯ್ದರು ವಿಶ್ವದಾದ್ಯಂತ ದೇಶವನ್ನ ಮೋದಿಜಿ ತಲೆ ಎತ್ತಿ ನೋಡುವಂತೆ ಮಾಡಿದ್ದಾರೆ ಖರ್ಗೆ ವಿಷದ ಹಾವು ಅಂತ ಹೇಳ್ತಾರೆ ಮೋದಿಯಂಥವರನ್ನ ವಿಷದ ಹಾವು ಅನ್ನೋರನ್ನ ಗೆಲ್ಲಿಸ್ತೀರಾ ನೀವು ಹೇಳಿ ಕಾಂಗ್ರೆಸ್ ತವರೇ ನಿಮ್ಮ ಬುದ್ಧಿ ಭ್ರಮಣೆಯಾಗಿದೆ ಮೋದಿ ಅವರಿಗೆ ನೀವು ಎಷ್ಟು ನಿಂದಿಸಿದರೂ ಕಮಲ ಹೆಚ್ಚು ಹೆಚ್ಚಾಗಿ ಅರಳುತ್ತೆ ಮೋದಿ ಹೆಸರು ಹೆಚ್ಚು ಹೆಚ್ಚು ಪ್ರಜ್ವಲಿಸುತ್ತೆ ಅಂತ ತಿರುಗೇಟು ಕೊಟ್ಟರು ಹಮಾರೆ ನೇತಾ ಮೋದಿ ಜಿ ಕಾ ಸ್ವಾಗತ್ ಕರ್ತಿ ಹೈ ಸನ್ಮಾನ್ ಕರ್ತಿ ಹೈ ಏಕ್ ಕಾಂಗ್ರೆಸ್ ಕೆ ಅಧ್ಯಕ್ಷ ಖರ್ಗೆ ಖರ್ಗೆ ಜಿ ಉನ್ಕೋ ಕಹತೆ ಹೈ ಕೆ ವಿಸೇಲಾ ಸಾಪ್ ಜೈಸೆ ಹೈ ಕಲಬುರಗಿಯ ಸೇಡಂನಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಪರ ಸಿಎಂ ಬೊಮ್ಮಾಯಿ ನಟಿ ಶ್ರುತಿ ರೋಡ್ ಶೋ ನಡೆಸಿದರು ಸೇಡಂ ಪಟ್ಟಣದ ಕೋತ್ತಲ ಬಸವೇಶ್ವರ ದೇವಸ್ಥಾನದಿಂದ ರೋಡ್ ಶೋ ಮೂಲಕ ಭರ್ಜರಿ ಮತಯಾಚನೆ ಮಾಡಿದರು ಈ ವೇಳೆ ಎಐಸಿಸಿ ಅಧ್ಯಕ್ಷ ಖರ್ಗೆ ವಿರುದ್ಧ ಸಿಎಂ ಬೊಮ್ಮಾಯಿ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಓಟ್ ಬ್ಯಾಂಕ್ ಛಿದ್ರವಾಗಿದೆ ಹೀಗಾಗಿ ಆ ಮಾತು ಆಡ್ತಾ ಇದ್ದಾರೆ ಖರ್ಗೆ ಮೋದಿಯನ್ನ ವಿಷಸರ್ಪ ಎಂದಿದ್ದಾರೆ ಸರ್ಪ ಯಾರ ಕೊರಳಿನಲ್ಲಿ ಅಂದರೆ ಶಿವನ ಕೊರಳಿನಲ್ಲಿ ಇರುತ್ತೆ ಅದು ಜಗತ್ತಿನ ವಿಷ ಕುಡಿದ ನೀಲಕಂಠನ ಸ್ವರೂಪವಾಗಿದೆ ಅಂತ ಮೋದಿಯನ್ನ ಹಾಡಿ ಹೊಗಳಿದರು ಅಲ್ಲದೆ ಖರ್ಗೆ ಅವರಿಗೆ ಮೋದಿ ಕಂಡ್ರೆ ಭಯ ಅವರಿಗೆ ಮೋದಿ ಹೆಸರು ಹೇಳದೇ ಇದ್ರೆ ನಿದ್ದೆ ಬರಲ್ಲ ಚುನಾವಣೆ ನಡೆದ ಎಲ್ಲಾ ಕಡೆ ಮೋದಿ ಜಯಿಸಿದ್ದಾರೆ ಈಗ ಕರ್ನಾಟಕ ರಾಜ್ಯದ ಸರದಿಯಾಗಿದೆ ಈ ಬಾರಿ ಕಾಂಗ್ರೆಸ್ ಮುಕ್ತ ಕರ್ನಾಟಕವಾಗಲಿದೆ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟರು ಸರ್ಪ ಯಾರ ಕೊಳ್ಳಲಿರುತ್ತದೆ ಶಿವನ ಕೊಳ್ಳಲಿರುತ್ತದೆ ಜಗತ್ತಿನ ಎಲ್ಲ ಉಸವನ್ನ ಕುಡಿದಿರುವಂತ ನೀಲಕಂಠನ ಸಂಕೇತ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿರುವಂತಹ ಸನಾತನದ ಉಳಿದು ಉಳಿಸಿ ಹಲವಾರು ಉಸಗಳನ್ನ ನುಂಗಿ ಇವತ್ತು ಅವರು ಒಂದು ರೂಪದಲ್ಲಿ ನೀಲಕಂಠರಾಗಿದ್ದಾರೆ ನೀಲಕಂಠ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಷಸರ್ಪ ಹೇಳಿಕೆಗೆ ಸಿಎಂ ಆದಿಯಾಗಿ ಬಿಜೆಪಿಗರು ಖರ್ಗೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕಾಂಗ್ರೆಸ್ನವರು ಹತಾಶರಾಗಿ ತಮ್ಮ ಸಂಸ್ಕೃತಿಯನ್ನ ಮರೆತಿದ್ದಾರೆ ಜನರನ್ನ ಗುಲಾಮರಂತೆ ತಿಳಿದುಕೊಂಡಿದ್ದಾರೆ ಅಧಿಕಾರದ ಮದದಲ್ಲಿ ಇದ್ದಾರೆ ಮೋದಿಯನ್ನ ಯಾವಾಗ ಬೈದರೂ ಅವಾಗ ಮೋದಿ ಪರ ಓಟ್ ಜಾಸ್ತಿಯಾಗಿವೆ ಜನರೇ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಸಿಎಂ ಬೊಮ್ಮಾಯಿ ಗುಡುಗಿದರು ಅಲ್ಲದೆ ಸಾರ್ವಜನಿಕ ಜೀವನದಲ್ಲಿ 50 ವರ್ಷ ಕಳೆದಿರುವ ಖರ್ಗೆ ಗೌರವಯುತವಾಗಿ ನಡೆದುಕೊಂಡ್ರೆ ಶೋಭೆ ತರುತ್ತೆ ಅಂತ ಹೇಳಿದರು ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು ಮಾಜಿ ಸಚಿವ ಈಶ್ವರಪ್ಪ ಸಹ ಖರ್ಗೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಖರ್ಗೆ ಈ ರೀತಿ ಮಾತನಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ನೀವು ರಾಷ್ಟ್ರ ರಾಜ್ಯದ ನಾಯಕರಾಗಿ ವಿಲನ್ ಆಗಲು ಹೋಗಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪಕ್ಷದ ನಿರ್ನಾಮ ಆಗಲು ಖರ್ಗೆ ಹೇಳಿಕೆ ಸಾಕ್ಷಿ ಎಂದಿದ್ದಾರೆ ಇನ್ನು ಗದಗದ ನರಗುಂದದಲ್ಲಿ ಸಚಿವ ಸಿಸಿ ಪಾಟೀಲ್ ಖರ್ಗೆ ಬೇಷರತ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ದೇಶದ ಹೆಮ್ಮೆಯ ಪ್ರಧಾನಿ ಬಗ್ಗೆ ಕೀಳು ಮಟ್ಟದಲ್ಲಿ ಹೀಯಾಳಿಸೋದು ಖಂಡನೀಯ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾಂಗ್ರೆಸ್ಸಿಗರು ಬೆಲೆ ಕಟ್ತಾರೆ ಅಂತ ಹೇಳಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಸಹ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಚಾಳಿ ನಿಮಗೆ ಅಂಟೋದು ಬೇಡ ದಯಮಾಡಿ ನೀವು ಮತ್ತೊಬ್ಬ ಸಿದ್ದರಾಮಯ್ಯ ಆಗಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು
ಇನ್ನು ಖರ್ಗೆ ಹೇಳಿಕೆಗೆ ಟೀಕಿಸುವ ಭರದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಮತ್ತೊಂದು ವಿವಾದವನ್ನು ಹುಟ್ಟಾಕಿದ್ರು. ರಾಹುಲ್ ಗಾಂಧಿ ಹುಚ್ಚ, ಸೋನಿಯಾ ಗಾಂಧಿ ವಿಷಕನ್ನಿ ಅಂತ ಟೀಕಿಸಿದರು. ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಡಿಕೆಶಿ, ಸೋನಿಯಾ ಇಲ್ಲಿ ಹುಟ್ಟದೇ ಇದ್ದರೂ ಈ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ. ಪ್ರಧಾನಿ ಸ್ಥಾನದ ಅವಕಾಶ ಸಿಕ್ಕಾಗಲೂ ಎರಡೆರಡು ಬಾರಿ ತ್ಯಾಗ ಮಾಡಿದ್ದಾರೆ. ಬಿಜೆಪಿಗರು ನನ್ನನ್ನು ಜೈಲಿಗೆ ಕಳಿಸಿದಾಗ ತಿಹಾರ್ ಜೈಲಿನಲ್ಲಿ ನನ್ನನ್ನು ಭೇಟಿ ಮಾಡಿ ಶಕ್ತಿ ಕೊಟ್ಟವರು ಆ ನನ್ನ ತಾಯಿ ಸೋನಿಯಾ ಗಾಂಧಿ. ನನ್ನ ತಾಯಿಯ ವಿರುದ್ಧ ಯತ್ನಾಳ್ ವಿಷಕನ್ಯೆ ಎಂದಿದ್ದಾರೆ. ಯತ್ನಾಳ್ ನಾಲಿಗೆಯನ್ನು ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಕುಟುಕಿದರು. ಅಲ್ಲದೆ ಸೋನಿಯಾ ಗಾಂಧಿಯನ್ನು ವಿಷಕನ್ಯೆ ಎಂದಿದ್ದು ಸಹಿಸಲು ಸಾಧ್ಯವಿಲ್ಲ. ಯತ್ನಾಳ್ ಕ್ಷಮಾಪಣೆ ಅಗತ್ಯ ಇಲ್ಲ, ಪ್ರಧಾನಿ ಮೋದಿ ರಾಜ್ಯದ ಸಿಎಂ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು. ಅಲ್ಲದೆ ಬಿಜೆಪಿಗರಿಗೆ ನೆಹರು ಕುಟುಂಬಸ್ಥರನ್ನ ಬೈಯೋದೇ ಚಾಳಿಯಾಗಿದೆ. ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಆಗ್ರಹಿಸಿದರು. ಮಾಜಿ ಕೇಂದ್ರ ಸಚಿವ ಹಾಲಿ ಶಾಸಕ ವಿಷಕನ್ಯೆ ಅಂತ ಹೇಳಿ ಇವತ್ತು ಕರೆದಿದ್ದಾರೆ, ವಿಷಕನ್ಯೆ ಅಂತ ಕರೆದಿದ್ದಾರೆ. ಮಿಸ್ಟರ್ ಯತ್ನಾಳ್ ನಿನ್ನ ನಾಲ್ಗೆನ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕಮಲ ಅರಳಿಸಲು ಕಸರತ್ತು ನಡೆಸ್ತಾ ಇರುವ ಬಿಜೆಪಿ ಪಳೆಯಕ್ಕೆ ನಾಳೆಯಿಂದ ಮತ್ತಷ್ಟು ಬೂಸ್ಟರ್ ಸಿಗಲಿದೆ. ನಾಳೆಯಿಂದ ಕರ್ನಾಟಕ ಚುನಾವಣಾ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಧುಮುಕಲಿದ್ದಾರೆ. ನಾಳೆ ಬೆಳಿಗ್ಗೆ 10:30 ಬೀದರ್ನ ಹುಮ್ನಾಬಾದ್ ಹೆಲಿಪ್ಯಾಡ್ಗೆ ಮೋದಿ ಬಂದಿಳಿಯಲಿದ್ದಾರೆ. ಬಳಿಕ ಹುಮ್ನಾಬಾದ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಮಧ್ಯಾಹ್ನ 12 ಸುಮಾರಿಗೆ ವಿಜಯಪುರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಅಲ್ಲಿಂದ ಮಧ್ಯಾಹ್ನ 2 ಸುಮಾರಿಗೆ ಕುಡುಚಿ ತಲುಪಿ ಅಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಳಿಕ ಬೆಳಗಾವಿ ಏರ್ಪೋರ್ಟ್ ಮೂಲಕ ಬೆಂಗಳೂರಿನ ಹೆಚ್ಎಎಲ್ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ. ಸಂಜೆ 6:15 ಸುಮಾರಿಗೆ ಬೆಂಗಳೂರಿನ ನೈಸ್ ರೋಡ್ ಜಂಕ್ಷನ್ನಿಂದ ಸುಮನಹಳ್ಳಿವರೆಗೆ ಮೋದಿ ಭರ್ಜರಿ 5.3 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ರೋಡ್ ಶೋಗಾಗಿ ವಿಶೇಷವಾದ ಬುಲೆಟ್ ಪ್ರೂಫ್ ವಾಹನವನ್ನು ಸಿದ್ಧಪಡಿಸಲಾಗಿದೆ. 2 ಲಕ್ಷ ಜನರನ್ನು ಸೇರಿಸೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋ ಹಿನ್ನೆಲೆಯಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. 3 DCP, 20 ACP, 40 ಇನ್ಸ್ಪೆಕ್ಟರ್ ಒಳಗೊಂಡ 3,000 ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ SPG ಮತ್ತು ನಗರ ಪೊಲೀಸರು ಭದ್ರತಾ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ರೋಡ್ ಶೋ ಸಾಗುವ ರಸ್ತೆಯ ಇಕ್ಕೆಲಗಳಲ್ಲೂ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ರೋಡ್ ಶೋ ಮುಗಿಸಿ ರಸ್ತೆ ಮಾರ್ಗವಾಗಿ ಮೋದಿ ರಾಜಭವನಕ್ಕೆ ಆಗಮಿಸಲಿದ್ದಾರೆ. ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಗಲಾಟೆಯಲ್ಲಿ ಗಾಯಗೊಂಡ ಬಿಜೆಪಿ ಕಾರ್ಯಕರ್ತ ನಾಗೇಶ್ನನ್ನ ಸೋಮಣ್ಣ ಜೆಎಸ್ಎಸ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಗಲಾಟೆ ಬಗ್ಗೆ ಸೋಮಣ್ಣ ಪ್ರತಿಕ್ರಿಯಿಸಿದ್ದು, ಸಿದ್ದರಾಮಯ್ಯ ಅವರ ಅಣ್ಣನ ಮನೆ ಮುಂದೆಯೇ ಈ ಗಲಾಟೆ ನಡೆದಿದೆ. ಹತಾಶ ಮನೋಭಾವ, ಸೋಲಿನ ಭಯದಿಂದ ಈ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಕೆಲವರು ಬರ್ತಾರೆ, ಎಲ್ಲಾ ಕೋಮಿನ ಜನ ಪ್ರೀತಿ ಮಾಡ್ತಾರೆ, ಒಂದು ಕೋಮಿನ ಜನ ಮಾತ್ರ ದ್ವೇಷ ಮಾಡ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಆದ ನೋವು ಸಿದ್ದರಾಮಯ್ಯರ ಅಣ್ಣನ ಮಗನಿಗೆ ಆಗಿದ್ದರೆ ನನ್ನನ್ನು ಯಾವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ನೋಡ್ತಾ ಇದ್ರು ಹೇಳಿ. ಇದು ಸಿದ್ದರಾಮಯ್ಯ ಘನತೆಗೆ ಒಳ್ಳೇದಲ್ಲ, ನನ್ನನ್ನು ಹೆದರಿಸೋದಕ್ಕೆ ಸಾಧ್ಯವಿಲ್ಲ, ನಾನು ಯಾವತ್ತಿಗೂ ವಿಚಲಿತ ಆಗಲ್ಲ ಅಂತ ಗುಡುಗಿದ್ದಾರೆ. ವರುಣ ಕ್ಷೇತ್ರದ ಸ್ಥಿತಿ ಬಗ್ಗೆ ಚುನಾವಣಾ ಆಯುಕ್ತರಿಗೆ ಪತ್ರ ಬರೀತೀನಿ. ಅಲ್ಲದೆ ನಿನ್ನೆಯ ಘಟನೆ ವಿಚಾರದಲ್ಲಿ ಪೊಲೀಸರು ಕೂಡ ಕುತಂತ್ರ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಯಾರು ಈ ರೀತಿ ಮಾಡೋದಿಲ್ಲ. ಸೋಲಿನ ಹತಾಶೆಯಿಂದ ನಿಜಮ್ಮ ಸ್ವಂತ ಅಣ್ಣನ ಮನೆ ಮುಂದೆಗಡೆನೆ ಹಿಂಗಾಯ್ತದೆ ಅಂದ್ರೆ ಇದಕ್ಕಿನ್ನ ವಿಪರ್ಯಾಸ ಮತ್ತೊಂದಿಲ್ಲ. ಇದು ಸಿದ್ದರಾಮಯ್ಯ ಸಾಹೇಬ್ರಂತವ್ರಿಗೆ ಎಷ್ಟು ಮಟ್ಟಿಗೆ ಶೋಭೆ ತರ್ತದೆ ಅಂತ ಯೋಚನೆ ಮಾಡಬೇಕು. ಇನ್ನು ಸಿದ್ದರಾಮನ ಹುಂಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆ ಸಂಬಂಧ ಸಂಸದ ಪ್ರತಾಪ್ ಸಿಂಹ ಕೆಂಡಾಮಂಡಲರಾಗಿದ್ದಾರೆ. ಸಿದ್ದರಾಮಯ್ಯಗೆ ಕ್ಷೇತ್ರದಲ್ಲಿ ಹತಾಶೆ, ಸೋಲಿನ ಭಯ ಕಾಡ್ತಾ ಇದೆ. ಸಿದ್ದರಾಮಯ್ಯ ಈ ರೀತಿ ಸಣ್ಣತನ ಯಾಕೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ನಿನ್ನೆ ಸಿದ್ದರಾಮಯ್ಯ ಟೀಮ್ನವರು ಬಕೆಟ್ಗಳಲ್ಲಿ ಕಲ್ಲಿಟ್ಟುಕೊಂಡು ಗಲಾಟೆಗೆ ಸಿದ್ಧವಾಗಿದ್ದರು. ನಮ್ಮ ಪ್ರಚಾರ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ದಾರೆ ಅಂತ ಆರೋಪಿಸಿದರು. ಅಲ್ಲದೆ ಸಿದ್ದರಾಮನ ಹುಂಡಿಯನ್ನು ಸಿದ್ದರಾಮಯ್ಯನವರ ಸಂಸ್ಥಾನನ, ಸಿದ್ದರಾಮಯ್ಯ ಏನು ಪಾಳಿಗಾರಿಕೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಒಬ್ಬ ಜಾತಿವಾದಿ, ತಮ್ಮ ಸ್ವಜಾತಿಗೆ ಚಿತಾವಣೆ ಕೊಟ್ಟು ಈ ರೀತಿ ತೊಂದರೆ ಕೊಡಿಸ್ತಾ ಇದ್ದಾರೆ, ಹೀಗಾಗಿ ಎಲ್ಲ ಜಾತಿಯವರು ನಮ್ಮ ಅಭ್ಯರ್ಥಿ ವಿ ಸೋಮಣ್ಣಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರು. ಮೈಸೂರು ಸಂಸ್ಥಾನ ಒಂದ್ ಕಾಲದಲ್ಲಿ ಇತ್ತು, ಆದ್ರೆ ಈ ವರುಣ ಏನು ಅಥವಾ ಸಿದ್ದರಾಮನ ಹುಂಡಿ ಏನು ಸಿದ್ದರಾಮಯ್ಯನವರ ಸಂಸ್ಥಾನನ ಇದು? ಇದ್ರೊಳಗೇನು ಪಳಗಾರಿಕೆ ಮಾಡ್ತಾ ಇದೀರಾ? ನಮ್ಮ ಏರಿಯಾಕ್ ಯಾರು ಬರಬೇಡಿ, ನಮ್ ಕ್ಷೇತ್ರಕ್ಕೆ ಯಾರು ಬರಬೇಡಿ ಅಂತ ಕ್ಷೇತ್ರ ಜನರ ವಿಶ್ವಾಸ ಗಳಿಸ್ಕೊಳ್ಳಿ ಸ್ವಾಮಿ. ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವಿನ ಗಲಾಟೆಯಲ್ಲಿ ಗಾಯಗೊಂಡಿರುವ ನಾಗೇಶ್ಗೆ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ತಡರಾತ್ರಿ ಎಮರ್ಜೆನ್ಸಿ ವಾರ್ಡ್ನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ನಾಗೇಶ್ ಭುಜ ಮತ್ತು ಕಾಲುಗಳಿಗೆ ಗಾಯವಾಗಿದ್ದು ಸದ್ಯ ಆರೋಗ್ಯ ಸ್ಥಿರವಾಗಿದೆ. ಇನ್ನು ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವರುಣ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರ ಹೇಳಿಕೆಗೆ ತಿರುಗೇಟು ಕೊಟ್ಟರು. ಇದುವರೆಗೂ ನಮ್ಮೂರಲ್ಲಿ ಗಲಾಟೆ ಆಗಿಲ್ಲ, ಯಾರೇ ಬಂದರೂ ನಮ್ಮವರು ಗಲಾಟೆ ಮಾಡಿಲ್ಲ, ನಿನ್ನೆಯ ಗಲಾಟೆ ಅವರೇ ಶುರು ಮಾಡಿಸಿದ್ದು, ಪ್ರತಾಪ್ ಸಿಂಹ ನಮ್ಮ ಕ್ಷೇತ್ರದವರಲ್ಲ, ಜಾತಿ ಯಾರು ನೋಡ್ತಾರೆ, ನಾನು ಎಲ್ಲಾ ವರ್ಗಕ್ಕೆ ಯೋಜನೆ ಕೊಟ್ಟಿದ್ದೇನೆ ಅಂತ ಪ್ರತಾಪ್ ಸಿಂಹ ಜಾತಿವಾದಿ ಹೇಳಿಕೆಗೆ ತಿರುಗೇಟು ಕೊಟ್ಟರು. ಅವರು ದೂರು ಕೊಟ್ಟರೆ ನಮ್ಮವರು ದೂರು ಕೊಡ್ತಾರೆ ಎಂದರು. ಯಾರೇ ಆಗಲಿ ಪ್ರಚಾರದ ವೇಳೆ ಗಲಾಟೆ ಮಾಡುವುದು ತಪ್ಪು ಅಂತ ಗಲಾಟೆಯನ್ನ ಖಂಡಿಸಿದರು. ಕಂಪ್ಲೇಂಟ್ ಮಾಡಲಿ, ನಮ್ಮವರು ಮಾಡ್ತಾರೆ ಕಂಪ್ಲೇಂಟ್, ಅವರು ಮೆರವಣಿಗೆ ಮಾಡ್ಕೊಂಡು ಹೋಗಿದ್ರೆ ಏನು ಆಯ್ತಿರ್ಲಿ, ಯಾರೋ ನಮ್ಮ ಹುಡುಗರುಗಳು ನನ್ನ ಪರವಾಗಿ ಘೋಷಣೆ ಕೂಗ್ತಿದ್ರು, ಸುಮ್ಮನೆ ಹೋಗ್ಬೇಕಾಗಿದ್ದೀವಲ್ವಾ, ಅದಕ್ಕೆ ಇಳಿದ್ಬಿಟ್ಟು ಹೋಗಿ ಗಲಾಟೆ ಮಾಡಿದ್ರು ಅವ್ರ ಮೇಲೆ.
ಇಂದು ಸಹ ಕಿಚ್ಚ ಸುದೀಪ್ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಡ್ಡಾದಲ್ಲಿ ಇಂದು ಕಿಚ್ಚ ಸುದೀಪ್ ಬಿಜೆಪಿ ಅಭ್ಯರ್ಥಿ ಪರ ರಣಕಹಳೆ ಮೊಳಗಿಸಿದರು. ಹುಬ್ಬಳ್ಳಿ ಧಾರವಾಡ ಸೆಂಟರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪರವಾಗಿ ಕಿಚ್ಚ ಸುದೀಪ್ ಅಬ್ಬರದ ಪ್ರಚಾರ ನಡೆಸಿದರು. ರಾಜಾಜಿನಗರದಿಂದ ಗೋಕನಕೊಪ್ಪದವರೆಗೆ ಕಿಚ್ಚ ಸುದೀಪ್ ಭರ್ಜರಿ ರೋಡ್ ಶೋ ನಡೆಸಿದರು. ಈ ವೇಳೆ ಕಿಚ್ಚನ ನೋಡಲು ಅಭಿಮಾನಿಗಳು ಮುಗಿಬಿದ್ದರು. ಧಾರವಾಡ ಕ್ಷೇತ್ರದಲ್ಲೇ ಕಲಘಟಕಿ, ಅಳ್ನಾವರ ಮತ್ತು ಧಾರವಾಡ ಗ್ರಾಮೀಣ ಭಾಗದಲ್ಲೂ ಕಿಚ್ಚನ ಪ್ರಚಾರ ಜೋರಾಗಿತ್ತು. ಮಧ್ಯಾಹ್ನ ನವಲಗುಂದಕ್ಕೆ ಆಗಮಿಸಿದ ನಟ ಸುದೀಪ್ ಭರ್ಜರಿ ರೋಡ್ ಶೋ ನಡೆಸಿದರು. ಬಳಿಕ ಗದಗಕ್ಕೆ ಆಗಮಿಸಿದ ನಟ ಸುದೀಪ್ ಬಿಜೆಪಿ ಅಭ್ಯರ್ಥಿ ಅನಿಲ್ ಮೆಣಸಿನಕಾಯಿ ಪರ ಪ್ರಚಾರ ನಡೆಸಿದರು. ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಈ ಮಧ್ಯೆ ಮತ್ತೆ ಪಕ್ಷಾಂತರ ಪರ್ವ ಜೋರಾಗಿದೆ. ಇತ್ತೀಚೆಗಷ್ಟೇ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದ ಮಧು ಬಂಗಾರಪ್ಪ ಅವರ ಸಹೋದರಿ ನಟ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ ಸೇರಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಇನ್ನು ಪತ್ನಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಪ್ರತಿಕ್ರಿಯಿಸಿದ ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಕಾಂಗ್ರೆಸ್ ಸೇರ್ತಾ ಇರೋದು ಖುಷಿ ಇದೆ, ಅವರ ನಿರ್ಧಾರವನ್ನು ನಾನು ಗೌರವಿಸ್ತೀನಿ, ಸಮಾಜ ಸೇವೆಗೆ ಇದು ಪ್ಲಾಟ್ಫಾರ್ಮ್ ಆಗಲಿದೆ, ನಾನು ಸಹ ಮಧು ಬಂಗಾರಪ್ಪ ಪರ ಪ್ರಚಾರ ಮಾಡ್ತೀನಿ, ಶೂಟಿಂಗ್ ಶೆಡ್ಯೂಲ್ ಮಧ್ಯೆ ಬಿಡುವು ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸಹೋದರಿ ಪಕ್ಷ ಸೇರ್ಪಡೆಗೆ ಮಧು ಬಂಗಾರಪ್ಪ ಸಹ ಹರ್ಷ ವ್ಯಕ್ತಪಡಿಸಿದ್ದು ತಾಯಿ ರೀತಿ ಬೆಂಬಲಕ್ಕೆ ನಿಂತಿದ್ದಾರೆ ಎಂದಿದ್ದಾರೆ. ಅಲ್ಲದೆ ರಾಜ್ಕುಮಾರ್ ಸೊಸೆಯಾಗುವ ಮೊದಲು ಆಕೆ ಬಂಗಾರಪ್ಪನವರ ಮಗಳು, ಹೀಗಾಗಿ ರಾಜ್ ಕುಟುಂಬ ರಾಜಕೀಯಕ್ಕೆ ಬರೋದರ ಬಗ್ಗೆ ಪ್ರಶ್ನೆ ನಿಲ್ಲಿಸಬೇಕು ಅಂದರು. ಇನ್ನು ನಾಳೆ ಸೊರಬದಲ್ಲಿ ಸಹೋದರ ಮಧು ಬಂಗಾರಪ್ಪ ಪರ ಮತ್ತೊಬ್ಬ ಸಹೋದರ ಕುಮಾರ್ ಬಂಗಾರಪ್ಪ ವಿರುದ್ಧ ಪ್ರಚಾರ ನಡೆಸಲಿದ್ದಾರೆ. ನನಗೆ ಖುಷಿ, ಯಾಕಂದ್ರೆ ಅವರ ಒಂದು ಡಿಸಿಷನ್ ಯಾವತ್ತೂ ನಾನು ಹೇಳಿ, ಯಾಕಂದ್ರೆ ಎಲ್ಲ ವುಮೆನ್ಸ್ಗೂ ಒಂದು ರೈಟ್ಸ್ ಇದೆ. ಪ್ರಾಬ್ಲಿ ನಾನು ಹೋಗ್ತೀನಿ, ಯಾಕಂದರೆ ನನಗೂ ಶೂಟಿಂಗ್ಸ್ ಇದ್ರದಿಂದ ನಾನು ಎಲ್ಲ ಇದಕ್ಕೂ ಹೋಗೋಕ್ಕಲ್ಲ, ಬರೀ ಶೂಟಿಂಗ್ಸ್ ಇದರಿಂದ ನಮ್ಗೆ ಸಂಬಂಧ ಇರೋರ ಜೊತೆಲಿ ಹೋಗೋಸ್ಕರ ನಾನು. ಕಾಂಗ್ರೆಸ್ನ ಗ್ಯಾರಂಟಿ ಬಗ್ಗೆ ನಿನ್ನೆ ಮೋದಿ ಸಂವಾದದಲ್ಲಿ ವ್ಯಂಗ್ಯವಾಡಿದರು. ಇದಕ್ಕೆ ಕಾಂಗ್ರೆಸ್ಸಿಗರು ಸಹ ವಾಗ್ದಾಳಿ ನಡೆಸಿದರು. ಇಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯಿಸಿದ್ದು, ನರೇಂದ್ರ ಮೋದಿ ಅವರು ತಮ್ಮ ಸರ್ಕಾರ ಬರುತ್ತೆ ಅಂತ ಭ್ರಮೆಯಲ್ಲಿದ್ದಾರೆ, ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ, ಅವರ ವಾರಂಟಿ ಮುಗಿದಿದೆ, ಬಿಜೆಪಿ ರಾಜ್ಯ ನಾಯಕರು ಭ್ರಷ್ಟರಾಗಿದ್ದಾರೆ, ಅದಕ್ಕೆ ಮೋದಿ, ನಡ್ಡಾ, ಅಮಿತ್ ಶಾರನ್ನ ಕರೆಸ್ತಾ ಇದ್ದಾರೆ. ಮೋದಿ 100 ಬಾರಿ ಬಂದರೂ ರಾಜ್ಯದಲ್ಲಿ ಬಿಜೆಪಿ ಬರಲ್ಲ, ಇದು ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಅಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಮೋದಿ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದ ಕ್ಷಣವೇ ನಾವು ಕೊಟ್ಟ ಘೋಷಣೆಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಕೇಂದ್ರ ಸಚಿವೆ ಶೋಭಾ ಮಾತನಾಡಿ, ಕಾಂಗ್ರೆಸ್ನವರ ಗ್ಯಾರಂಟಿ ಸ್ಕೀಮ್ಗೆ ವ್ಯಾರಂಟಿ ಇಲ್ಲ, ಕಾಂಗ್ರೆಸ್ ಚುನಾವಣೆ ಬಂದಾಗ ಗ್ಯಾರಂಟಿ ಕೊಡುತ್ತೆ, ಅಧಿಕಾರಕ್ಕೆ ಬಂದಾಗ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳೋದಕ್ಕೆ ಆಗಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ರಾಜ್ಯದಲ್ಲಿ ಇದನ್ನು ಜಾರಿಗೆ ತರಲು ಸಾಧ್ಯವಾಗಿಲ್ಲ, ಕಾಂಗ್ರೆಸ್ ಕೊಟ್ಟಿರುವ ಗ್ಯಾರಂಟಿಯೇ ಸುಳ್ಳು, ಈ ದೇಶದ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷವೇ ತಂದೆ ತಾಯಿ ಅಂತ ವಾಗ್ಬಾಣ ಬಿಟ್ಟಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ಆನ್ಲೈನ್ ಮೀಟಿಂಗ್ ಮಾಡಿದ್ದಾರೆ, ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿದ್ದಾವಲ್ಲ ಅವುಗಳನ್ನ ಬಹಳ ಲಘುವಾಗಿ ಮಾತಾಡಿ ಹತಾಶೆಯಿಂದ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಹಾಸನದ ರಣಕಣ ಈಗಾಗಲೇ ರಂಗೇರಿದೆ. ಬಿಜೆಪಿಯ ಪ್ರೀತಮ್ ಗೌಡ ಮತ್ತು ಜೆಡಿಎಸ್ನ ಸ್ವರೂಪ್ ನಡುವೆ ತೀವ್ರ ಪೈಪೋಟಿ ನಡೆದಿದೆ. ಈ ಮಧ್ಯೆ ಹಾಸನದಲ್ಲಿ ಮತದಾರರನ್ನು ಸೆಳೆಯಲು ಬಿಜೆಪಿಯ ಅಭ್ಯರ್ಥಿ ಪ್ರೀತಮ್ ಗೌಡ ಆಣಿ ಪ್ರಮಾಣದ ಮೊರೆ ಹೋಗಿದ್ದಾರೆ. ಹಾಸನ ತಾಲೂಕಿನ ಸಾಲಗಾಮಿ ಹೋಬಳಿಯ ಮಲ್ಲನಾಯಕನ ಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಪ್ರೀತಮ್ ಗೌಡ ಪ್ರಚಾರವನ್ನು ನಡೆಸಿದರು. ಈ ವೇಳೆ ಮತದಾರರಿಗೆ ದೇವಸ್ಥಾನದ ಮುಂದೆ ಮಂಗಳಾರತಿಯನ್ನು ಮಾಡಿ ನನಗೆ ಮತ ಹಾಕುವುದಾಗಿ ಮಾತು ಕೊಡಿ, ನಾನು ದೇವಸ್ಥಾನವನ್ನು ಕಟ್ಟಿಸಿಕೊಡ್ತೇನೆ ಅಂತ ತಿಳಿಸಿದ್ದಾರೆ. ಈ ವೇಳೆ ತೆರೆದ ವಾಹನದಲ್ಲಿ ಪ್ರೀತಮ್ ಗೌಡ ಪಕ್ಕದಲ್ಲಿದ್ದ ಗ್ರಾಮದ ಮುಖಂಡ, ದೇವಸ್ಥಾನ ಅಲ್ಲದೆ ಕ್ಷೇತ್ರದಲ್ಲಿ ಮಾಡಬೇಕಾದ ಹಲವು ಕೆಲಸಗಳಿದೆ, ಅದನ್ನೆಲ್ಲ ಮಾಡಿಕೊಡಿ, ನಮ್ಮ ಮತವನ್ನೆಲ್ಲ ನಿಮಗೆ ಹಾಕ್ತೀವಿ ಎಂದಿದ್ದಾರೆ. ಈ ಗ್ರಾಮದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಸಂಬಂಧಿಕರು ಹೆಚ್ಚಿದ್ದು ಅವರ ಮತಗಳನ್ನು ಸೆಳೆಯಲು ಪ್ರೀತಮ್ ಗೌಡ ಕಸರತ್ತನ್ನು ನಡೆಸಿದ್ದಾರೆ. 70 ಜನ ಯಾರ್ಯಾರು ಮತ ಹಾಕೋರು ಬಂದು ದೇವಸ್ಥಾನದ ಮುಂದೆ ಮಂಗಳಾರತಿ ಮಾಡಿಸಿ ನೀವು ಕೆಲಸವನ್ನ ಪ್ರಾರಂಭ ಮಾಡಿ ಗುಂಡಿ ಪೂಜೆ ದೇವಸ್ಥಾನ ಮಾಡಿಕೊಡ ನನ್ನ ಜವಾಬ್ದಾರಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ಸಿನಿಮಾ ನಟನಟಿಯರು ಮತಯಾಚನೆಯನ್ನು ಮಾಡ್ತಿದ್ದಾರೆ. ಇವತ್ತು ಬಿಜೆಪಿಯ ಅಭ್ಯರ್ಥಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪರ ನಟಿ ಅನುಪ್ರಭಾಕರ್ ನಟ ದಿಗಂತ್ ಮತಯಾಚನೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ನಟ ದಿಗಂತ್ ಮತಯಾಚನೆಯನ್ನು ಮಾಡಿದ್ದು ಮಂಚನಬಲೆ ಗ್ರಾಮದಲ್ಲಿ ನಟಿ ಅನುಪ್ರಭಾಕರ್ ಮತಯಾಚನೆ ನಡೆಸಿದರು. ಮತದಾರರ ಬಳಿ ತೆರಳಿ ಸುಧಾಕರ್ಗೆ ಮತ ಹಾಕಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಈ ವೇಳೆ ಸಿನಿ ಕಲಾವಿದರಿಗೆ ಅದ್ಭುತ ಸ್ಪಂದನೆ ಸಿಕ್ಕಿತ್ತು. ಮಂಚನಬಲೆ ಪಂಚಾಯತಿಲಿ ಇವತ್ತು ನಾನು ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆಗೆ ಬಂದಿದ್ದೀನಿ. ಹೇಗೆ ಏನು ಮಾತಾಡ್ತಾ ಇದ್ದೀನಿ ಅಂದರೆ ಏನೂ ಮಾತಾಡ್ತಾ ಇಲ್ಲ, ಸುಧಾಕರ್ ಅವರ ಕೆಲಸಗಳೇ ಮಾತಾಡ್ತಾ ಇದೆ. ಅವ್ರು ಮಾಡಿರುವಂಥ ಎಲ್ಲ ಒಳ್ಳೆ ಕೆಲಸಗಳು ಅದನ್ನು ಜನ ನೋಡಿ ಖಂಡಿತ ಅವರೇ ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋ ಭರವಸೆನೂ ಇದೆ. ನಾವು ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಪ್ರತಿ ವರ್ಷ ಅಂದರೆ ಎಲೆಕ್ಷನ್ ಆದಾಗೆಲ್ಲ ಬಂದಿದ್ದೀವಿ, ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಅದೇ ಇದ್ರ ಮೇಲೆ ನಾವು ಜನಕ್ಕೆ ಧೈರ್ಯವಾಗಿ ಓಟ್ ಕೇಳೋದಕ್ಕೆ ಹೋಗ್ಬೋದು, ಯಾಕೆ ಎಲ್ಲರೂ ಖುಷಿಯಾಗಿದ್ದಾರೆ ಅವ್ರ ಕೆಲಸದ ಮೇಲೆ, ಅವ್ರ ಆಡಿಟ್ಟದ ಮೇಲೆ. ಹಾಗಾಗಿ ಈಗ ನೋಡೋಣ ಈ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ.
ಇವತ್ತು ಸಹ ನಿಪ್ಪಾಣಿಯಲ್ಲಿ ಸಚಿವೆ ಶಶಿಕಲಾ ಜೊಳ್ಳೆ ಪ್ರಚಾರದ ಕಾರ್ಯದಲ್ಲಿ ಬ್ಯುಸಿಯಾಗಿದ್ರು. ನಿಪ್ಪಾಣಿಯ ಭೀವಶಿ ಗ್ರಾಮದಲ್ಲಿ ಪ್ರಚಾರ ಮಾಡಿ ಮತದಾರರ ಬಳಿ ತೆರಳಿ ಮತಯಾಚನೆ ನಡೆಸಿದರು. ನಿಪ್ಪಾಣಿಯ ಜನತೆ ನನ್ನನ್ನು ಮನೆಮಗಳು ರೀತಿ ನೋಡಿಕೊಳ್ತಿದ್ದಾರೆ. ಜನತೆಯ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಗೆಲ್ಲಿಸಿದ್ದಕ್ಕೆ ನಿಪ್ಪಾಣಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಅವರ ಪ್ರೀತಿಯನ್ನು ಮರುಪಾವತಿ ಮಾಡ್ತಾ ಇದ್ದೇನೆ. ಕಳೆದ 10 ವರ್ಷದಲ್ಲಿ ಕುಡಿಯುವ ನೀರು, ನೀರಾವರಿ ಯೋಜನೆಗಳು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ. ಮಹಿಳೆಯರಿಗೆ ಉದ್ಯೋಗ, ಯುವಕರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಲು ಯೋಜನೆಗಳನ್ನು ಮಾಡಲಾಗಿದೆ. ಯುವಕರನ್ನು ವ್ಯಸನಮುಕ್ತ ಮಾಡಲು ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ದೇವಸ್ಥಾನಗಳ ಅಭಿವೃದ್ಧಿ ಮಾಡಲಾಗಿದೆ. ಈ ಬಾರಿ 50,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತೇನೆ. ಮೂರನೇ ಬಾರಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ನನಗಿದೆ ಅಂತೇಳಿ ನಿಪ್ಪಾಣಿಯ ಭೀವಶಿ ಗ್ರಾಮದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ನನ್ನ ನಿಪ್ಪಾಣಿಯ ಜನತೆ ನನಗೆ ಆಶೀರ್ವಾದ ಮಾಡಿ ಈ ಭಾಗದ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು ಎಲ್ಲ ಕ್ಷೇತ್ರಗಳಲ್ಲಿ, ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಲಿಫ್ಟ್ ಇರಿಗೇಷನ್ ಇರ್ಬೋದು, ಅಥವಾ ಕೆರೆ ತುಂಬುವಂಥದ್ದು ಇರ್ಬೋದು. ಯಾಕಂದ್ರೆ ಈಗಾಗಲೇ ನಾನು ನನ್ನ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಸುಮಾರು 80 ಸ್ವಸಹಾಯ ಸಂಘಗಳು 10,00,000 ಮಷಿನ್ಗಳನ್ನು ತಂದು ಅದರಿಂದ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಜೆಡಿಎಸ್ ಪಂಚರತ್ನ ಯಾತ್ರೆಯ ನಿಮಿತ್ತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಾಬಾ ಸಾಹೇಬರ ಪಾಳ್ಯದಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಜೆಡಿಎಸ್ನ ಅಭ್ಯರ್ಥಿ ಜವರಾಯಿಗೌಡ ಮತಯಾಚನೆಯನ್ನು ಮಾಡಿದರು. ಇಲ್ಲಿನ ಶಾಸಕರ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ, ಬೆಂಗಳೂರಿನ ಜನ ರೋಸಿ ಹೋಗಿದ್ದಾರೆ, ಹೀಗಾಗಿ ಈ ಬಾರಿ ಜೆಡಿಎಸ್ ಪಕ್ಷದ ಕೈಹಿಡಿಯಲಿದ್ದಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದರು. ಇನ್ನು 3 ಬಾರಿ ಸೋತಿದ್ದು ಈ ಬಾರಿ ಮತದಾರರು ಜೆಡಿಎಸ್ ಅನ್ನು ಬೆಂಬಲಿಸುವಂತೆ ಅಭ್ಯರ್ಥಿ ಜವರಾಯಿಗೌಡ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು. ಗದಗ ಜಿಲ್ಲೆ ನರಗುಂದ ಮತಕ್ಷೇತ್ರದಲ್ಲಿ ಸಚಿವ ಸಿಸಿ ಪಾಟೀಲ್ ಭರ್ಜರಿ ಕ್ಯಾಂಪೇನ್ ಮಾಡಿದರು. ಇಂದು ಕ್ಷೇತ್ರದ ಹಡಗಲಿ, ಗುಜಮಾಗಡಿ, ಕುರುಡಗಿ, ಬೆನಕೊಪ್ಪ, ಎರೆಬೇಲೇರಿ, ನೀಲರಗಿ ಗ್ರಾಮದಲ್ಲಿ ಪ್ರಚಾರ ಮಾಡಿದರು. ಈ ವೇಳೆ ಪ್ರಧಾನಿ ಮೋದಿ ವಿಷದ ಹಾವು ಎಂಬ ಎಐಸಿಸಿ ಅಧ್ಯಕ್ಷ ಹೇಳಿಕೆ ವಿಚಾರಕ್ಕೆ ಸಚಿವ ಸಿಸಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಬೇಷರತ್ತು ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದರು. ದೇಶದ ಹೆಮ್ಮೆಯ ಪ್ರಧಾನಿ ಬಗ್ಗೆ ಖರ್ಗೆಯವರು ಕೀಳು ಮಟ್ಟದಲ್ಲಿ ಹೀಯಾಳಿಸಿರುವುದು ಖಂಡನೀಯ. ಪ್ರಧಾನಿ ಮೋದಿಯವರು ಭಾರತ ದೇಶಕ್ಕೆ ಮಾತ್ರವಲ್ಲ ಇಡೀ ವಿಶ್ವದ ನಾಯಕರು. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವಲ್ಪ ಹಿಂತಿರುಗಿ ನೋಡಲಿ, ಮನಮೋಹನ್ ಸಿಂಗ್ ಪಿಎಂ ಇದ್ದಾಗ ವಿದೇಶಕ್ಕೆ ಹೋದರೆ ಯಾವ ರೀತಿ ಸ್ವಾಗತ ಸಿಗ್ತಾ ಇತ್ತು, ಈಗ ಮೋದಿಯವರಿಗೆ ವಿದೇಶದಲ್ಲಿ ಯಾವ ರೀತಿ ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಗ್ತಿದೆ ನೋಡಲಿ ಅಂತ ಕಿಡಿಕಾರದರು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವಲ್ಪ ಹಿಂತಿರುಗಿ ನೋಡಬೇಕು, ಮನಮೋಹನ್ ಸಿಂಗ್ ಇದ್ದಾಗ ವಿದೇಶಗಳಿಗೆ ಹೋದಾಗ ಯಾವ ರೀತಿ ಸ್ವಾಗತ ಸಿಗ್ತಿತ್ತು, ಈಗ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ವಿದೇಶಕ್ಕೆ ಹೋದಾಗ ಯಾವ ರೀತಿಯ ರೆಡ್ ಕಾರ್ಪೆಟ್ ವೆಲ್ಕಮ್. ಮೋದಿಜಿ ಅವರು ವಿಶ್ವ ನಾಯಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು. ಚುನಾವಣೆ ಹೊತ್ತಿನಲ್ಲಿ ಅನಧಿಕೃತ ಹಣ ಸಾಗಾಟದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಮನೆಯ ಮುಂದಿನ ರಸ್ತೆಯಲ್ಲಿ 10,00,000 ರೂಪಾಯಿ ನಗದು ಪತ್ತೆಯಾಗಿದೆ. ನಿನ್ನೆ ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಬೆಂಗಳೂರಿನ ಆರ್ಟಿ ನಗರದ ಸಿಎಂ ಮನೆ ಮುಂದಿನ ರಸ್ತೆಯಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ವಾಹನ ತಪಾಸಣೆ ವೇಳೆ ಪತ್ತೆಯಾಗಿದೆ. ಬೆಂಚ್ ಕಾರ್ನಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 10,00,000 ರೂಪಾಯಿ ಸಿಕ್ಕಿದ್ದು ಕಾರಿನಲ್ಲಿದ್ದ ಇಬ್ಬರು ವ್ಯಾಪಾರಿಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರವಾರದ ಹೊನ್ನಾವರದಲ್ಲಿ ಆಟೋದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 93.5 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ. ಹೊನ್ನಾವರದ ಚಂದಾವರ ನಾಕಾ ಬಳಿ ಚುನಾವಣಾಧಿಕಾರಿಗಳು ತಪಾಸಣೆ ನಡೆಸಿದಾಗ ಹಣ ಪತ್ತೆಯಾಗಿದೆ. ದಾಖಲೆ ಇಲ್ಲದೆ 93.5 ಲಕ್ಷ ರೂಪಾಯಿಗಳನ್ನು ಆಟೋದಲ್ಲಿ ಸೂಟ್ ಕೇಸ್ನಲ್ಲಿ ತುಂಬಿ ಸಾಗಾಟಕ್ಕೆ ಪ್ರಯತ್ನ ಪಡಲಾಗ್ತಾ ಇತ್ತು. ಇನ್ನು ತುಮಕೂರು ರಸ್ತೆಯ ಜಾಸ್ಟ್ರೋಲ್ ಚೆಕ್ಪೋಸ್ಟ್ ಬಳಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ವೈನ್ ಮತ್ತು ಪೆಪ್ಸಿ ವಶಕ್ಕೆ ಪಡೆಯಲಾಗಿದೆ. ಸುಮಾರು 8.8 ಲಕ್ಷ ಮೌಲ್ಯದ ವೈನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಮಹದೇವಪುರ ಬಳಿ 5 ಲಕ್ಷ ರೂಪಾಯಿ ಮೌಲ್ಯದ ಪೆಪ್ಸಿ ವಶಕ್ಕೆ ಪಡೆಯಲಾಗಿದೆ. ಬೀರು ಬಿಸಿಲಿನ ಮಧ್ಯೆಯೂ ರಾಜ್ಯದಲ್ಲಿ ವರುಣ ಸಿಂಚನವಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ಬೀದರ್, ಹುಮ್ನಾಬಾದ್, ಬಸವಕಲ್ಯಾಣ, ಔರಾದ್, ಭಾಲ್ಕಿ, ಹುಲಸೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿದೆ. ಸತತ ಮಳೆಗೆ ಗಡಿ ಜಿಲ್ಲೆಯ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯಿಂದಾಗಿ ಶಾಲಾ ಕಾಲೇಜಿಗೆ ಹೋಗಲಾಗದೆ ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಅಕಾಲಿಕ ಮಳೆಯಿಂದಾಗಿ ರೈತರು ಬೆಳೆಗಳನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಇನ್ನೂ 2 ದಿನ ಬೀದರ್ನಲ್ಲಿ ಮಳೆ ಮುನ್ಸೂಚನೆ ಕೊಟ್ಟಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ಬಿಸಿಲುನಾಡು ರಾಯಚೂರಿನಲ್ಲಿ ವರುಣಾಘಾತ ನೀಡಿದೆ. ದೇವದುರ್ಗ ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಆಲಿಕಲ್ಲು ಮಳೆಯಿಂದಾಗಿ ಹಳ್ಳದಲ್ಲಿ ಕ್ವಿಂಟಾಲ್ಗಟ್ಟಲೆ ಭತ್ತದ ಬೆಳೆ ಕೊಚ್ಚಿ ಹೋಗಿದೆ. ಸುಮಾರು 3,000 ಕ್ವಿಂಟಾಲ್ಗೂ ಹೆಚ್ಚು ಭತ್ತ ನಾಶವಾಗಿದೆ. ರಾಜಾಸಾಬ್, ಅಜಿಸಾಬ್, ಹನುಮಂತರಾಯ, ಹುಸೇನ್ ಸಾಬ್ ಎಂಬ ರೈತರಿಗೆ ಸೇರಿದ ಭತ್ತ ನಾಶವಾಗಿದ್ದು ಕಂಗಾಲಾಗಿದ್ದಾರೆ. ಮುಂಬೈನ ಮಾಡೆಲ್ ನಟಿ ಜಿಯಾ ಖಾನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಸೂರಜ್ ಪಾಂಚೋಲಿಯನ್ನು ಕೋರ್ಟ್ ಖುಲಾಸೆಗೊಳಿಸಿದೆ.
10 ವರ್ಷಗಳ ನಂತರ ಮುಂಬೈನ ಸಿಬಿಐ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಜಿಯಾ ಖಾನ್ ಆತ್ಮಹತ್ಯೆಗೆ ಆಕೆಯ ಪ್ರಿಯಕರ ಸೂರಜ್ ಪಾಂಚೋಲಿ ಕಾರಣನಲ್ಲ, ಆತ ನಿರಪರಾಧಿ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸೂರಜ್ನನ್ನ ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದೆ. 2013 ಜೂನ್ 3ರಂದು ನಟಿ ಜಿಯಾ ಖಾನ್ ತಮ್ಮ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆಗೂ ಮುನ್ನ ಜಿಯಾ ಬರೆದಿದ್ದ ಪತ್ರ ಪೊಲೀಸರಿಗೆ ಸಿಕ್ಕಿತ್ತು. ಈ ಪತ್ರದಲ್ಲಿ ಸೂರಜ್ ಜೊತೆ ಜಿಯಾ ಹೊಂದಿದ್ದ ಸಂಬಂಧ, ಸೂರಜ್ ಆಕೆಗೆ ನೀಡಿದ್ದ ದೈಹಿಕ ಮತ್ತು ಮಾನಸಿಕ ಹಿಂಸೆಯ ಕುರಿತು ಬರೆದುಕೊಂಡಿದ್ದರು. ಇನ್ನು ಜಿಯಾ ಖಾನ್ ತಾಯಿ ರಬಿಯಾ ಖಾನ್ರವರ ಮನವಿ ಮೇರೆಗೆ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಲಾಗಿತ್ತು.